ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ ಯಾರಪ್ಪ ಅಂದರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ನಾಳೆ ನಡೆಯುವ ಪಂದ್ಯಕ್ಕೆ ಈ ಒಂದು ಆಟಗಾರನಿಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಫಿಕ್ಸ್ ಆಗಿದೆ ಗುರು, ಪ್ಲೇಯಿಂಗ್ ಸೆವೆನಲ್ಲಿ ಈ ಆಟಗಾರ ಬಂದರೆ ನಾವು ಜೈಪುರ್ ವಿರುದ್ಧ ಈಸಿಯಾಗಿ ಗೆಲ್ಬೋದು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ. ಎಲ್ಲ ತಂಡಕ್ಕೂ ಕೂಡ ಈ ಥರ ಪ್ಲೇಯರ್ ಬೇಕು. ಅಜಿತ್ ಆಗಿರ್ಬೋದು, ಅಭಿಷೇಕ್ ಸಿಂಗ್ ಆಗಿರ್ಬೋದು, ಅವರೆಲ್ಲ ಬೇಕು. ಆದರೆ ಬೆಂಗಳೂರು ಬುಲ್ಸ್ಗೆ ಯಾರಿದ್ದಾರೆ? ಬೆಂಗಳೂರು ಬುಲ್ಸ್ಗೆ ಪವನ್ ಶರವಾಗ್, ಚಂದ್ರರಂಜಿತ್ ಇದ್ದಾರೆ, ಭರತ್ ಕೂಡ ಇದ್ದಾರೆ. ಅವ್ರ ಜೊತೆ ಇವರು ಕೂಡ ಆ್ಯಡ್ ಮಾಡಿದ್ರೆ ಸಖತ್ತಾಗಿರುತ್ತೆ ಗುರು. ಯಾರಪ್ಪ ಅಂದರೆ ದೀಪಕ್ ನರ್ವಾಲ್, ಪ್ರದೀಪ್ ನರ್ವಾಲ್, ಸಂದೀಪ್ ನರ್ವಾಲ್ ಥರನೇ ಇವರು ಕೂಡ. ದೀಪಕ್ ನರ್ವಾಲು ಒಳ್ಳೆ ಆಟಗಾರ, ಲಾಸ್ಟ್ ಒಂದು ಸೀಸನ್ನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಜೊತೆ ಇವರಿದ್ದರು, ಸೂಪರ್ವಾಗಿ ಅಲ್ಲೂ ಕೂಡ ರೈಡ್ ಮಾಡಿದ್ರು. ದೀಪಕ್ ನಿವಾಸ್ ಹೋದಾಗೆ ಒಂದು ಸೆಕೆಂಡ್ ರೈಡರ್ ಆಗಿದ್ದರು, ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತು ಒಂದು ದೀಪಕ್ ನರ್ವಾಲ್ದು. ಈ ಸಲ ನಮ್ಮ ತಂಡದಲ್ಲಿ ಇವ್ರಿಗೆ ಚಾನ್ಸ್ ಕೊಟ್ಟಿಲ್ಲ, ಆದರೆ ಇವತ್ತಿನ ಪಂದ್ಯಕ್ಕೆ ಅಂದರೆ ಜೈಪುರ್ ವಿರುದ್ಧ ಪಂದ್ಯಕ್ಕೆ ಇವ್ರಿಗೆ ಅವಕಾಶ ಸಿಗುತ್ತೆ. ನಾಳೆ ನಡೆಯುವ ಪಂದ್ಯಕ್ಕೆ ಇವ್ರಿಗೆ ಅವಕಾಶ ಫಿಕ್ಸ್. ಯಾಕಪ್ಪ ಅಂದರೆ ಇವರು ಮಾಜಿ ಜೈಪುರ್ ಆಟಗಾರ, ಎಲ್ಲ ಒಂದು ವೀಕ್ ಲಿಂಕ್ಸ್ ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ಜೈಪುರ್ ವಿರುದ್ಧ ಆಡೋಕ್ಕೆ ರೆಡಿ ಆಗಬೇಕಾಗತ್ತೆ. ದೀಪಕ್ ನರ್ವಾಲ್ಗೆ ಅವಕಾಶ ಕೊಡಲೇಬೇಕು. ಅಭಿಮಾನಿಗಳು ಎಷ್ಟು ಕೇಳ್ತಾ ಇದ್ದಾರೆ ಅಂದರೆ ದೀಪಕ್ ನರ್ವಾಲ್ ಇದ್ರೇ ನಾವು ಮ್ಯಾಚ್ ನೋಡೋದು, ಆ ಥರ ಎಲ್ಲ ಫೀಲ್ ಆಗ್ತಿದ್ದಾರೆ. ಪವನ್ ಕುಮಾರ್ ಶರವತ್ತು ಇಲ್ಲಿ ಸಾಥ್ ಕೊಡಬೇಕಾಗತ್ತೆ. ದೀಪಕ್ ನರ್ವಾಲ್ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಕೊಡಬೇಕಾಗತ್ತೆ. ಬೆಂಚಲ್ಲಿ ಕುತ್ಕೊಂಡಿರ್ತಾರೆ ದೀಪಕ್ ನರ್ವಾಲು. ಅದಕ್ಕೆ ಜೈಪುರ್ ವಿರುದ್ಧ ಪಂದ್ಯಕ್ಕೆ ದೀಪಕ್ ನರ್ವಾಲ್ ಅವರು ರೆಡಿಯಾಗಿದ್ದಾರೆ ಆಡೋಕ್ಕೆ. ನಮ್ಮ ಗೂಳಿಗಳು ಕೂಡ ರೆಡಿಯಾಗಿದ್ದಾರೆ ಜೈಪುರ್ ವಿರುದ್ಧ ಆಡೋಕ್ಕೆ. ಜೈಪುರ್ ವಿರುದ್ಧ ಹುಷಾರಾಗಿರಬೇಕು. ಡಿಫೆನ್ಸ್ ಕೂಡ ಸಾಕಾಗಿದೆ. ಸಂದೀಪ್ ಧುಲ್ ಎಲ್ಲ ಕೂಡ ಅಲ್ಲಿ ಒಳ್ಳೆ ಆಟಗಾರರು ಇದ್ದಾರೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.